ಲಿಂಗಸೂರು ನಗರದ ಬಿಇಒ ಆಫೀಸ್ ಹಿಂದ್ಗಡೆ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಸಸಿ ನೆಟ್ಟು ನೀರುಣಿಸಿ ರಾಖಿ ಕಟ್ಟಿ ವೃಕ್ಷ ಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇದೇ ವೇಳೆ ಲಿಂಗಸೂರು ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದ ಮೂಲಕ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದವರಿಗೆ ವನಸಿರಿ ಫೌಂಡೇಶನ್ ವತಿಯಿಂದ ಪರಿಸರ ರಕ್ಷಕ ಪ್ರಶಸ್ತಿ ಹಾಗೂ ಸಸಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಾಧಿಕಾರಿ ಡಾಕ್ಟರ್ ವಿಕ್ರಮ್, ಹಿರಿಯ ಪತ್ರಕರ್ತರಾದ ಬಿ ಎ ನಂದಿಕೋಲ್ಮಠ ಮಾತನಾಡಿದರು. ನಮ್ಮ ಜೀವನದ ಒಂದು ಸಂಪೂರ್ಣ ಭಾಗವನ್ನು ಪರಿಸರಕ್ಕಾಗಿ ಮೀಸಲಿಟ್ಟಿದ್ದಾರೆ. ಅವರು ನಮ್ಮೆಲ್ಲರ ನೆಚ್ಚಿನ ಅಮರೇಗೌಡ ಮಲ್ಲಾಪುರ್ ಅವರಿಗೆ ನನ್ನ ಕೃತಜ್ಞತೆ. ಹಾಗೂ ಏನಂತಂದರೆ, ನಿಮಗೆಲ್ಲ ಅವರು ಗಿಡ ನೆಡೋ ಸಮಯದಲ್ಲಿ ಹೇಳ್ತಾ ಇದ್ರು, ಸಾಲ ಮರದ ತಿಮ್ಮಕ್ಕ ಆಗಿ ಅಂತ. ಯಾರಾಗ್ತೀರಿ, ಏನಿದೆ ವಾತಾವರಣ ಅಂತ ಕಂಡುಹಿಡಿಯೋಕ್ಕೆ ಚಂದ್ರಯಾನ ಮಾಡಿದರು. ಸೊ ಇವತ್ತು ಏನಾಗ್ತಾ ಇದೆ, ವಿಜ್ಞಾನದ ಒಂದು ಅನ್ವೇಷಣೆಗಳು ಏನು ಮಾಡ್ತಾ ಇದಾವೆ, ಮಾನವನ ಕೆಲಸವನ್ನು ಸುಲಭವಾಗಿ ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ, ನಾಗರಾಜ್ ಮಾಂಡ್ರೆ, ದುರ್ಗಾ ಸಿಂಗ್, ಹುಸೇನ್ ಸಾಬ್, ರುದ್ರಯ್ಯ ಕಂಬಿ, ಪರಮಣ್ಣ, ಜಮದಗ್ನಿ, ರಾಜು ಬಳಗಾನೂರ್, ಚನ್ನಪ್ಪ ಕೆ ಹೊಸಳ್ಳಿ ಸೇರಿದಂತೆ ಶಾಲೆಯ ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.